ಅವರು ಪೆನ್ ಡ್ರೈವ್ ತೋರಿಸಿ ತೋರಿಸಿದ್ರಿಂದ ಸ್ಪೀಕರ್ ಕೈಲಿ ಕೊಡಲಿ ಅದು ರಿಕವರಿ ಆಗಲಿ ಯಾವುದೊಂದು ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಚೀಫ್ ಮಿನಿಸ್ಟರ್. ನೀವು ಸದನದಲ್ಲಿ ನೀವು ಕೇಳ್ತೀರಾ ಸರ್ ಬಿಡುಗಡೆ ಮಾಡಿ ಅಂತ ಅದೇನಿದೆ ಅದನ್ನ ನೋಡಿ ನಾವು ಅವ್ರನ್ನ ಕೇಳಿ ಇಡ್ಬೋದಲ್ಲ ಅವ್ರು ಬಿಡುಗಡೆ ಮಾಡುವವರು ಅವರೇ ಮಾಡ್ಬೇಕಲ್ಲ ಅವ್ರು ನಿಮ್ಗೆ ತಾನೇ ಹೇಳುದು ನೀವು ಕೇಳಿ ಅವ್ರನ್ನ ಇಂಧನ ಇಲಾಖೆಯಲ್ಲಿ ಎರಡು ಪೋಸ್ಟ್ ಹತ್ತು ಕೋಟಿಗೆ ಸೇಲ್ ಆಗಿದೆಯಂತೆ. ಕುಮಾರಸ್ವಾಮಿ ಅವರು ದಾಖಲೆ ಕೊಡ್ಲಿ, ಪೆನ್ ಡ್ರೈವ್ ಇಟ್ಕೊಂಡಿದ್ದಾರೆ ಆ ಪೆನ್ ಡ್ರೈವ್ ಕೊಡ್ಲಿ, ಹತ್ತು ಕೋಟಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ, ಯಾರು ಸಾಕ್ಷಿ ಕೊಡ್ಲಿ, ಅದರ ಮೇಲೆ ನಾವು ಕ್ರಮ ತಗೊಳ್ತೀವಿ. ನೋಡಿ ಈ ತರದ್ದು ಹಿಟ್ ಆ್ಯಂಡ್ ರನ್ ಮಾಡಿದ್ರೆ ಆಗೋದಿಲ್ಲ. ಅವರು ಆ ಥರ ಹತ್ತು ಕೋಟಿಗೆ ವರ್ಗಾವಣೆ ಅದು ದೊಡ್ಡ ಅಪರಾಧ, ಅದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ವಿಚಾರದಲ್ಲಿ ಕ್ರಮ ತಗೊಳ್ತಾರೆ. ಗೊತ್ತಾಯ್ತಲ್ಲ, ಅದಕ್ಕೆ ಯಾವ ಸಂಶಯ ಬೇಕಾಗಿಲ್ಲ. ಕುಮಾರಸ್ವಾಮಿ ಅವರು ದಯವಿಟ್ಟು ಅದನ್ನು ಕೊಡಲಿದ್ದಾರೆ. ಇಲ್ಲ ಅವ್ರು ಕೊಡಬೇಕಲ್ಲ, ಕೊಟ್ಟ ಮೇಲೆ ತಾನೇ ಇಂಟರ್ನಲ್ ಬರೋದು. ಅವ್ರು ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಕೊಡ್ಲಿಲ್ಲ ತಾನೇ? ಸಮಯ ಬಂದಾಗ ಬಿಡುಗಡೆ ಮಾಡ್ತೀನಿ. ಸಮಯ ಯಾವಾಗ ಬರ್ತಾರೋ ಬಿಡುಗಡೆ ಮಾಡಿದ್ಮೇಲೆ ನನ್ನ ಪ್ರಶ್ನೆ ಕೇಳಿ ನಾನು ಆನ್ಸರ್ ಮಾಡ್ತೇನೆ.